ಮಾಡಬೇಕಾಗಿತ್ತು. ಇನ್ ದ ಸೆನ್ಸ್ ನಾವು ಸ್ಟಾರ್ಟ್ ಮಾಡಿದಾಗ್ಲಿಂದ ಆ ಉದ್ದೇಶ ಇಟ್ಕೊಂಡಿದ್ವಿ. ಯಾಕಂತಂದ್ರೆ ಅಪ್ಪು ಸರ್ ಅವರು ಒಂದು ಇವತ್ತು ಅವರು ದೇವರ ಸ್ಥಾನ ಪಡೆದಿದ್ದಾರೆ ಎಲ್ಲ. ಯಾಕೆಂದ್ರೆ ಮೊನ್ನೆಷ್ಟೇ ನಾನು ಹುಬ್ಬಳ್ಳಿಯಲ್ಲೂ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಕೊಟ್ಟಾಗ ಅಲ್ಲಿ ನೋಡ್ತಾ ಇದ್ದೆ. ಅಂದ್ರೆ ಪ್ರತಿಯೊಬ್ಬ ಒಂದು ಅಪ್ಪು ಸರ್ ಹ್ಯಾಸ್ 4-5 ಜನರೇಷನ್ ಆಡಿಯನ್ಸ್. ಅಪ್ಪು ಸರ್ಗೆ ಒಂದು ಚಿಕ್ಕ ಮಗುವಿಂದ ಹಿಡಿದು ಈಗ ಒಬ್ಬ ದೇವ್ರನ್ನ ಒಬ್ರು ಯಾರಾದ್ರೂ ಆರಾಧಿಸ್ಬೇಕು ಅಂತಂದ್ರೆ ನಿಷ್ಕಲ್ಮಶವಾಗಿ ಒಂದ್ ದೇವ್ರನ್ನ ಆರಾಧಿಸ್ಬೇಕು ಅಂತಂದ್ರೆ ಹೇಟರ್ಸ್ ಇರಲ್ಲ ಭಗವಂತನಿಗೆ. ಭಗವಂತನ ಮೇಲೆ ಏನೋ ಸಣ್ಣ ಪುಟ್ಟ ಇದಿರ್ಬೋದಾದ್ರೆ ದೇವ್ರನ್ನ ಯಾರು ದ್ವೇಷಿಸಲ್ಲ. ಆತರ ಅಪ್ಪು ಸರ್ ಒಬ್ರು ಒಬ್ಬ ಅಜಾತ ಶತ್ರು ಮತ್ತೆ ಅವ್ರದ್ದು ಅದಕ್ಕೋಸ್ಕರನೇ ಅವ್ರು ಇವತ್ತು ನಾನು ಯಾವತ್ತೂ ಅಪ್ಪು ಸರ್ ಐ ಮಿಸ್ ಅಪ್ಪು ಸರ್ ಅಂತ ಯಾವತ್ತೂ ಹೇಳ್ಕೊಳಲ್ಲ. ಮುಂದೆ ನಾನು ಬದುಕಿರೋವರೆಗೂ ಹೇಳ್ಕೊಳಲ್ಲ ಅದನ್ನ. ಯಾಕೆಂತಂದ್ರೆ ಅಪ್ಪು ಸರ್ ಇವತ್ತು ಅಣು ಅಣುವಿನಲ್ಲೂ ಸೇರ್ಕೊಂಡಿದ್ದಾರೆ. ಅವರ ಕೋಟ್ಯಾಂತರ ಅಭಿಮಾನಿಗಳ ಮೂಲಕ ಅವರು ನಮ್ಮೆಲ್ಲರ ಮಧ್ಯೆ ಯಾವಾಗ್ಲೂ ಜೀವಂತವಾಗಿದ್ದಾರೆ. ಯಾಕಂದ್ರೆ ಅವ್ರ ಏನು ಪಿ ಆರ್ ಕೆ ಸಂಸ್ಥೆ ಏನು ಹುಟ್ಟಾಕಿದ್ರಲ್ಲ ಅದರ ಇನ್ಸ್ಪಿರೇಷನ್ ನಾನು ಒಡೆಯರ್ ಮೂವೀಸ್ ಮಾಡಿದ್ದು. ಯಾಕೆ ಅಂತಂದ್ರೆ ಅಪ್ಪು ಸರ್ ಅಂತವ್ರೇನೆ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಿದಾಗ ನಾವು ಆ ಪಾತ್ನ ಫಾಲೋ ಮಾಡಿ ಅದನ್ನ ಮಾಡ್ಬೇಕು. ನಾವು ನಮ್ ಜವಾಬ್ದಾರಿ ಅಂತ ತೋರಿಸಿದ್ದಾರೆ ಅಪ್ಪು ಸರ್. ಯಾಕಂದ್ರೆ ನಾವು ಈ ಚಿತ್ರರಂಗದಿಂದ ಏನಾದ್ರೂ ಪಡ್ಕೊಂಡಾಗ ಆ ಚಿತ್ರರಂಗಕ್ಕೆ ಒಂದು ಹೊಸತನದ ಮತ್ತೆ ಒಂದು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸೋದು ನಮ್ ಕರ್ತವ್ಯಪ್ಪ ಅಂತ ಇದ್ರು ಅವರು. ಸೊ ಆ ದೊಡ್ಡ ಗುಣ ಎಲ್ಲರಿಗೂ ಬರಲ್ಲ. ಅದನ್ನ ನೋಡಿದಾಗ ಭಗವಂತ ಏನೋ ನನಗೊಂದು ಸ್ವಲ್ಪ ಶಕ್ತಿ ಕೊಟ್ಟಾಗ ಅಫ್ಕೋರ್ಸ್ ಅಪ್ಪು ಸರ್ ರೇಂಜ್ಗೆಲ್ಲ ಮಾಡೋ ಅಷ್ಟು ಇನ್ನೂ ಬೆಳೆದಿಲ್ಲ ನಾನು. ಬಟ್ ಒಂದು ಸಣ್ಣ ಅವಕಾಶ ಸಿಕ್ತು ಈ ತರದ ಒಂದು ಸಿನಿಮಾ ಮಾಡೋದಕ್ಕೆ. ಸೊ ಹಾಗಾಗಿ ಅದು ಅಪ್ಪು ಸರ್ ಪ್ರೇರೇಪಣೆ ಅಲ್ಲ, ಪಿ ಆರ್ ಕೆನೆ ಪ್ರೇರೇಪಣೆ ನಮ್ಗೆ. ಸೊ ಇವತ್ತು ಅಪ್ಪು ಸರ್ ನಮ್ ದೈಹಿಕವಾಗಿ ನಮ್ ಜೊತೆ, ಯಾಕೆಂದ್ರೆ ಅಪ್ಪು ಸರ್ ಮಾನಸಿಕವಾಗಿ ನಮ್ ಜೊತೆ ಇದ್ದೇ ಇದಾರೆ, ಯಾವಾಗ್ಲೂ ಇದಾರೆ. ಸೊ ಅಪ್ಪು ಸರ್ ಒಂದ್ ವೇಳೆ ದೈಹಿಕವಾಗಿ ಇದ್ದಿದ್ರೆ ಅವ್ರು ಈ ಹಾಡನ್ನ ಲಾಂಚ್ ಮಾಡ್ತಾ ಇದ್ರು. ಬಟ್ ಇವತ್ತು ಅಪ್ಪು ಸರ್ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಲೀನರ್ ಆಗಿರೋದ್ರಿಂದ ಈ ಹಾಡನ್ನ ಅಪ್ಪು ಸರ್ ಅಭಿಮಾನಿಗಳ ಕೈಯಲ್ಲಿ ನಾನು ರಿಲೀಸ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು.